ಜೈ ಶ್ರೀರಾಮ್ ಭಾರತದ ಪ್ರಾಚೀನ ನಾಗರಿಕತೆಗಳು ಈ ಪಾಠದ ಮೊದಲ ಭಾಗವನ್ನು ಇವತ್ತು ನಾವು ತಿಳ್ಕೊಳ್ಳುವ ಮಕ್ಕಳೇ ಈ ಭಾಗದಲ್ಲಿ ಬರುವಂತಹ ಪ್ರಮುಖ ಕಲಿಕಾಂಶಗಳು ವಲಸೆಯ ಬದುಕು ಸ್ಥಿರಗೊಂಡಾಗ ಮೊದಲ ಹಂತದ ನಗರೀಕರಣ ನಗರಗಳ ವಿಶೇಷತೆ ನಗರ ಯೋಜನೆ ನಗರ ಜೀವನ ನಗರಗಳ ಅವನತಿ ಈ ಚಿತ್ರಗಳನ್ನು ಸರಿಯಾಗಿ ಗಮನಿಸಿ ಮಕ್ಕಳೇ ವ್ಯತ್ಯಾಸವನ್ನು ತಿಳಿಯಿರಿ ಏನಾದರೂ ವ್ಯತ್ಯಾಸಗಳು ಕಾಣ್ತಾವ ಹೌದು ಮೇಲಿನ ಚಿತ್ರಗಳಲ್ಲಿ ಅಲೆಮಾರಿ ಜನರು ಅವರು ಬೇಟೆಯಾಡುವುದು ಆಹಾರ ಸಂಗ್ರಹಿಸುವುದನ್ನು ಕಾಣ್ತೇವೆ ಅಲ್ವಾ ಅದೇ ಕೆಳಗಿನ ಚಿತ್ರಗಳಲ್ಲಿ ಜನರು ಒಂದೆಡೆ ನೆಲೆ ನಿಂತಿದ್ದಾರೆ ಕೃಷಿ ಹಾಗೂ ವ್ಯಾಪಾರದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ ಅಲ್ವಾ ಇಲ್ಲಿ ಒಂದು ಸ್ಪಷ್ಟ ಆಗ್ತದೆ ಅಲೆಮಾರಿಯಾಗಿ ಬೇಟೆಯಾಡ್ತಾ ಆಹಾರ ಸಂಗ್ರಹಣೆಯಲ್ಲಿ ತೊಡಗಿಕೊಂಡಿದ್ದ ಮಾನವ ಕ್ರಮೇಣ ಒಂದೆಡೆ ಸ್ಥಿರವಾಗಿ ನೆಲೆ ನಿಲ್ತಾನೆ ಕೃಷಿ ವ್ಯಾಪಾರಗಳಲ್ಲಿ ತನ್ನನ್ನು ತೊಡಗಿಸಿಕೊಳ್ತಾನೆ ಒಂದು ವ್ಯವಸ್ಥಿತವಾದಂತಹ ಬದುಕನ್ನು ಕಟ್ಟಿಕೊಳ್ತಾನೆ ಆತ ನಾಗರಿಕ ಜೀವನವನ್ನು ಆರಂಭ ಮಾಡ್ತಾನೆ ಇದನ್ನೇ ನಾವು ನಾಗರಿಕತೆ ಅಂತೇಳಿ ಹೇಳ್ತೇವೆ ಹೀಗೆ ಅಲೆಮಾರಿಯಾಗಿದ್ದಂತಹ ಮಾನವ ಒಂದೆಡೆ ಸ್ಥಿರವಾಗಿ ನೆಲೆ ನಿಂತ ಹಲವು ನೆಲೆಗಳು ಪತ್ತೆಯಾಗಿವೆ ಪ್ರಾಕ್ತನ ಶಾಸ್ತ್ರಜ್ಞರು ಉತ್ಖನನ ಮಾಡುವಾಗ ಅಂದರೆ ಭೂಮಿಯನ್ನು ಹಾಗೆಯದು ಸಂಶೋಧನೆ ಮಾಡುವಂತಹ ಸಂದರ್ಭಗಳಲ್ಲಿ ಕೆಲವು ಸ್ಥಳಗಳಲ್ಲಿ ಗುಡಿಸಲು ಹಾಗೆ ಮನೆಯ ಕುರುಹುಗಳನ್ನು ಕಾಣ್ತಾರೆ ಈಗಿನ ಕಾಶ್ಮೀರದ ಹೋಮ್ನಲ್ಲಿ ಒಂದು ನೆಲಮನೆ ಕೂಡ ಅವರಿಗೆ ಕಾಣಲಿಕ್ಕೆ ಸಿಗ್ತದೆ ಆ ಕಾಲದ ಜನ ಭೂಮಿಯ ಒಳಗೆ ರಂಧ್ರವನ್ನು ತೋಡಿ ಅದರ ಒಳಗೆ ಜೀವಿಸ್ತಾ ಇದ್ದರು ಆ ರಂಧ್ರ ಅಥವಾ ಗುಂಡಿಯ ಒಳಗೆ ಹೋಗಲಿಕ್ಕೆ ಮೆಟ್ಟಿಲುಗಳು ಕೂಡ ಇದ್ದವು ವಿಪರೀತವಾದಂತಹ ಚಳಿ ಹಾಗೆಯೇ ಕ್ರೂರ ಮೃಗಗಳಿಂದ ರಕ್ಷಣೆ ಪಡೆಯಲಿಕ್ಕೋಸ್ಕರ ಅವರು ಹೀಗೆ ಮಾಡಿಕೊಂಡಿರಬಹುದು ಇವುಗಳ ಒಳಗೆ ಹಾಗೂ ಹೊರಗೆ ಅವರು ಉಪಯೋಗಿಸಿದಂತಹ ಒಂದಷ್ಟು ಮಡಿಕೆ ಕುಡಿಕೆಗಳು ಪಾತ್ರೆಗಳು ಕೂಡ ಸಿಕ್ಕಿವೆ ಇನ್ನು ಪ್ರಾಕ್ತನ ಶಾಸ್ತ್ರಜ್ಞರ ಗಮನಕ್ಕೆ ಬಂದಂತಹ ಮೊಟ್ಟ ಮೊದಲ ಹಳ್ಳಿ ಹೇಳಿದರೆ ಅದು ಮೆಹರ್ಗರ್ ನಕಾಶೆಯಲ್ಲಿ ನೋಡಬಹುದು ನೀವು ಮೇಲ್ಗಡೆ ಹರಪ್ಪ ಇದೆ ಅದರ ಕೆಳಗಡೆ ಮೆಹರ್ಗರ್ ಇದೆ ಇದು ಇರಾನಿಗೆ ಹೋಗುವ ಮಾರ್ಗದಲ್ಲಿ ಬೋಲಾನ್ ಪಾಸ್ ಅಥವಾ ಬೋಲಾನ್ ಕಣಿವೆ ಇದೆ ಆ ಕಣಿವೆ ಪ್ರದೇಶ ಅದು ಬಹಳ ಫಲವತ್ತಾದಂತಹ ಒಂದು ಮೈದಾನ ಅದರ ಸಮೀಪದಲ್ಲಿ ಈ ಮೆಹರ್ಗರ್ ಹಳ್ಳಿ ಬರ್ತದೆ ಬೋಲಾನ್ ಪಾಸಿನ ಹತ್ತಿರದಲ್ಲಿ ಬರುವಂತಹ ಒಂದು ಹಳ್ಳಿ ಇಲ್ಲಿನ ಜನ ಬಾರ್ಲಿ ಗೋಧಿ ಹಾಗೆಯೇ ಒಂದಷ್ಟು ಧಾನ್ಯಗಳನ್ನು ಅವರು ಬೆಳೀತಾ ಇದ್ದರು ಜೊತೆಗೆ ಕುರಿ ಮೇಕೆಗಳನ್ನು ಕೂಡ ಅವರು ಸಾಕ್ತಾ ಇದ್ರು ಆಗ ಬರ್ಜಿ ಹೋಮ್ನಲ್ಲಿ ಜನರು ಭೂಮಿಯನ್ನು ರಂಧ್ರವನ್ನಾಗಿ ಮಾಡಿ ಅದರ ಒಳಗೆ ಜೀವಿಸ್ತಾ ಇದ್ರು ಅಂತೇಳಿ ನಾವು ತಿಳಿದೆವು ಆದರೆ ಹಳ್ಳಿಯ ಜನ ಮನೆಗಳಲ್ಲಿ ವಾಸ ಮಾಡ್ತಾ ಇದ್ದರು ಅಲ್ಲಿ ಸಿಕ್ಕಿರುವ ಕುರುಹುಗಳ ಪ್ರಕಾರ ಅವರ ಮನೆಗಳಲ್ಲಿ ನಾಲ್ಕು ಹಾಗೆ ನಾಲ್ಕಕ್ಕಿಂತ ಹೆಚ್ಚಿನ ಕೊಠಡಿಗಳು ಕಂಡುಬಂದಿವೆ ಜೊತೆಯಲ್ಲಿ ಅಲ್ಲಿ ಪ್ರಾಣಿಗಳ ಒಂದಷ್ಟು ಪಳೆಯುಳಿಕೆಗಳು ಹಾಗೆಯೇ ಸಮಾಧಿಗಳ ನೆಲೆಗಳು ಕೂಡ ಪತ್ತೆಯಾಗಿವೆ ಈಗ ಮೊದಲ ಹಂತದ ನಗರೀಕರಣದ ಬಗ್ಗೆ ನಾವು ತಿಳ್ಕೊಳ್ಳುವ ಸುಮಾರು ನೂರೈವತ್ತು ವರ್ಷಗಳ ಹಿಂದೆ ಪಂಜಾಬಿನ ಸಿಂಧೂ ಕಣಿವೆ ಪ್ರದೇಶಗಳಲ್ಲಿ ರೈಲ್ವೆ ಹಳಿಗಳನ್ನು ಜೋಡಿಸ್ತಾ ಇರುವ ಸಂದರ್ಭದಲ್ಲಿ ಅಲ್ಲಿ ಒಂದಷ್ಟು ಪ್ರಾಚೀನ ನೆಲೆಗಳು ಪತ್ತೆಯಾಗ್ತವೆ ಅಲ್ಲಿನ ಇಂಜಿನಿಯರ್ಗಳು ಆ ಭಾಗವನ್ನು ಅಗೆಸ್ತಾ ಇರಬೇಕಿದ್ರೆ ಹರಪ್ಪದ ಪ್ರಾಚೀನ ನೆಲೆಗಳು ಸಿಗ್ತವೆ ಆ ಜಾಗ ಇಟ್ಟಿಗೆಗಳಿಂದ ಕೂಡಿದಂತಹ ದಿಣ್ಣೆ ಆಗಿತ್ತು ನಂತರದ ವರ್ಷಗಳಲ್ಲಿ ಅದೇ ರೀತಿ ಹುದುಗಿ ಹೋಗಿದ್ದಂಥ ಒಂದಷ್ಟು ಕಟ್ಟಡಗಳು ಪತ್ತೆ ಆಗ್ತವೆ ಹಾಗಾಗಿ ಇದರ ವೈಜ್ಞಾನಿಕ ಸಂಶೋಧನೆ ಆರಂಭ ಆಗ್ತದೆ ಆ ಸಂಶೋಧನೆಯಲ್ಲಿ ಅದೊಂದು ಪ್ರಾಚೀನ ನಗರ ಅಂತೇಳಿ ಗೊತ್ತಾಗ್ತದೆ ಹಾಗೆ ಅದರ ಸುತ್ತಮುತ್ತ ಇನ್ನೂ ಅನೇಕ ನೆಲೆಗಳು ಪತ್ತೆಯಾಗ್ತವೆ ಅವೆಲ್ಲವುಗಳಿಗೂ ಸಾಮ್ಯತೆ ಇತ್ತು ಹೋಲಿಕೆ ಇತ್ತು ಹಾಗಾಗಿ ಅದನ್ನು ಹರಪ್ಪ ನಾಗರಿಕತೆ ಅಂತ ಕರೀತಾರೆ ಹರಪ್ಪ ನಗರದ ಸುತ್ತ ಒಂದಷ್ಟು ನೆಲೆಗಳು ಪತ್ತೆಯಾಗಿರುವ ಕಾರಣ ಹರಪ್ಪ ನಾಗರಿಕತೆ ಅಂತೇಳಿ ಕರೀತಾರೆ ಈ ಎಲ್ಲ ನಾಗರಿಕತೆಗಳು ಕೂಡ ಕಂಡು ಬಂದಿರುವಂಥದ್ದು ನದಿ ತೀರಗಳಲ್ಲಿ ಮಕ್ಕಳೇ ಹಾಗಾಗಿ ನದಿಗಳನ್ನು ನಾಗರಿಕತೆಯ ತೊಟ್ಟಿಲು ಅಂತ ಕರಿತೇವೆ ಈ ಹರಪ್ಪ ನಾಗರಿಕತೆ ಸಿಂಧು ಹಾಗೂ ಅದರ ಉಪನದಿಗಳ ಕಣಿವೆ ಪ್ರದೇಶಗಳಲ್ಲಿ ಬೆಳೆದಿರುವಂಥದ್ದು ಅಂದರೆ ಇದು ಕೂಡ ನದಿ ಬಯಲುಗಳಲ್ಲೇ ಕಂಡುಬಂದಿರುವಂಥದ್ದು ಸಿಂಧು ಹಾಗೂ ಪಂಜಾಬ್ ಪ್ರಾಂತ್ಯಗಳಲ್ಲಿ ಕಂಡುಬಂದಂಥ ಈ ನಾಗರಿಕತೆ ಇದು ಸುಮಾರು ನಾಲ್ಕು ಸಾವಿರದ ಆರುನೂರು ವರ್ಷಗಳಷ್ಟು ಪ್ರಾಚೀನ ಕಾಲದ್ದು ಅಂತೇಳಿ ಗೊತ್ತಾಗಿದೆ ಅಲ್ಲಿ ಕಂಡುಬಂದಂತಹ ನೆಲೆಗಳು ಸುಮಾರು ನಾಲ್ಕು ಸಾವಿರದ ಆರುನೂರು ವರ್ಷಗಳಷ್ಟು ಹಿಂದಿನದಂತೆ ನೀವು ನಕಾಶೆಯಲ್ಲಿ ನೋಡಿ ಮಕ್ಕಳೇ ಸಿಂಧು ಹಾಗೂ ಅದರ ಉಪನದಿಗಳನ್ನು ನಾವಿಲ್ಲಿ ಕಾಣಬಹುದು ಸಿಂಧು ಹಾಗೂ ಅದರ ಉಪನದಿಗಳಾದಂತಹ ಝೀಲಂ ಚೀನಾ ರಾವಿ ಬಿಯಾಸ್ ಸಟ್ಲೇಜ್ ಆ ಸ್ಥಳಗಳನ್ನು ಆ ನದಿಗಳನ್ನು ಅಂದರೆ ಸಿಂಧೂ ನದಿಯ ಐದು ಉಪನದಿಗಳು ಝೀಲಂ ಚೀನಾಬ್ ರಾವಿ ಬಿಯಾಸ್ ಹಾಗೂ ಸಟ್ಲೇಜ್ ಈ ಭಾಗಗಳಲ್ಲಿ ಒಂದಷ್ಟು ಪ್ರಾಚೀನ ನೆಲೆಗಳು ಪತ್ತೆಯಾಗಿದೆ ಹರಪ್ಪದ ನಗರಗಳಲ್ಲಿ ಎರಡು ಪ್ರಮುಖ ಭಾಗಗಳನ್ನು ನಾವು ಕಾಣಬಹುದು ಪಶ್ಚಿಮದ ಭಾಗ ಅದು ಕಿರಿದಾಗಿದ್ದು ಬಹಳ ಎತ್ತರದಲ್ಲಿದೆ ಅದನ್ನು ಕೋಟೆ ಅಂತ ಕರೆದಿದ್ದಾರೆ ಹಾಗೆಯೇ ಪೂರ್ವದ ಭಾಗ ಅದು ವಿಶಾಲವಾಗಿದೆ ಹಾಗೆಯೇ ತಗ್ಗು ಪ್ರದೇಶದಲ್ಲಿ ಇದೆ ಇದನ್ನು ಕೆಳಗಿನ ಗ್ರಾಮ ಅಂತ ಕರೆದಿದ್ದಾರೆ ಪ್ರತಿ ಭಾಗದ ಸುತ್ತ ಕೂಡ ಇಟ್ಟಿಗೆಗಳ ಗೋಡೆಯನ್ನು ಕಟ್ಟಿದ್ರು ಇಲ್ಲಿ ಚಿತ್ರದಲ್ಲಿ ನೀವು ಕಾಣಬಹುದು ಮೇಲಿನ ಭಾಗ ಅದೇ ರೀತಿ ಪೂರ್ವದ ತಗ್ಗಿನ ಭಾಗ ಬಹಳ ಸುಂದರವಾಗಿ ಕಾಣ್ತಾ ಇದೆ ಅಲ್ವ ಮಕ್ಕಳೇ ಈ ತಗ್ಗಿನ ಭಾಗದಲ್ಲಿ ಹೆಚ್ಚಿನ ಜನವಸತಿ ಇತ್ತು ಹಾಗೆಯೇ ಕೋಟೆಯ ಒಳಗಡೆ ವಿಶೇಷವಾದಂತಹ ಕಟ್ಟಡಗಳು ಕೂಡ ಕಂಡು ಬರ್ತವೆ ಇಲ್ಲಿ ಕಂಡುಬಂದಂತಹ ಇನ್ನೊಂದು ಪಟ್ಟಣ ಹೇಳಿದರೆ ಅದು ಮೊಹೆಂಜದಾರು ಈ ಮೊಹೆಂಜದಾರದ ಸ್ನಾನದ ಕೊಳವನ್ನು ನೀವು ನೋಡ್ತಾ ಇದ್ದೀರಿ ಅಲ್ಲಿ ಕೊಳ ಕಂಡುಬಂತು ವಿದ್ವಾಂಸರು ವಿದ್ವಾಂಸರದನ್ನು ಸ್ನಾನದ ಕೊಳ ಅಂತ ಕರೆದಿದ್ದಾರೆ ಈ ಚಿತ್ರ ಬಹಳ ಸುಂದರವಾಗಿ ಕಾಣ್ತಾ ಇದೆ ಅಲ್ವ ಮಕ್ಕಳೇ ಇದು ಅವರ ವಾಸ್ತುಶಿಲ್ಪ ನೈಪುಣ್ಯತೆಗೆ ಒಂದು ಉತ್ತಮ ನಿದರ್ಶನ ಅಂತ ನಾವು ಹೇಳಬಹುದು ಈ ಕೊಳದಿಂದ ಹೊರಗಡೆ ನೀರು ಸೋರಿಕೆ ಆಗದ ರೀತಿಯಲ್ಲಿ ಇದನ್ನು ಇಟ್ಟಿಗೆಗಳಿಂದ ಬಹಳ ಭದ್ರವಾಗಿ ಕಟ್ಟಿದ್ದಾರೆ ಕೊಳಕ್ಕೆ ಇಳಿಲಿಕ್ಕೆ ಎರಡೂ ಕಡೆಯಿಂದ ಕೂಡ ಮೆಟ್ಟಿಲುಗಳು ಇದ್ದವು ನೀವು ನೋಡ್ಬೋದು ಚಿತ್ರದಲ್ಲಿ ಎರಡೂ ಕಡೆ ಮೆಟ್ಟಿಲುಗಳಿವೆ ಹಾಗೆಯೇ ಅದರ ಸುತ್ತಲೂ ಒಂದಷ್ಟು ಕೊಠಡಿಗಳ ನಿರ್ಮಾಣ ಕೂಡ ಮಾಡಿದರು ಕೊಳಕ್ಕೆ ನೀರಿನ ಪೂರೈಕೆ ಆಗಬೇಕು ಹಾಗೆಯೇ ಕೊಳದಲ್ಲಿ ಬಳಕೆ ಮಾಡಿದಂಥ ನೀರು ಹೊರಕ್ಕೆ ಹೋಗಬೇಕು ಅದಕ್ಕೆ ಕೂಡ ವ್ಯವಸ್ಥೆಯನ್ನು ಅವರು ಮಾಡಿದರು ಅಂದಾಜಿನ ಪ್ರಕಾರ ಪ್ರಮುಖ ವ್ಯಕ್ತಿಗಳು ವಿಶೇಷವಾದ ಸಂದರ್ಭಗಳಲ್ಲಿ ಇದನ್ನು ಬಳಕೆ ಮಾಡ್ತಾ ಇದ್ದಿರ್ಬೋದು ಹಾಗೆಯೇ ಇನ್ನೂ ವಿಶೇಷವಾದಂಥ ನಗರಗಳು ಪತ್ತೆಯಾಗಿವೆ ಕಾಲಿಬಂಗಾನ್ ಮತ್ತು ಲೋತಾಲ್ ಇಲ್ಲಿ ಬೆಂಕಿಯ ಒಲೆಗಳು ಕೂಡ ಕಂಡುಬಂದಿವೆ ಹಾಗೆಯೇ ಮೊಹೆಂಜದಾರು ಹರಪ್ಪ ಲೋತಾಲ್ಗಳಲ್ಲಿ ಸುವ್ಯವಸ್ಥಿತವಾದಂತಹ ದವಸ ಧಾನ್ಯಗಳನ್ನು ಸಂಗ್ರಹಣೆ ಮಾಡುವ ಸಂಗ್ರಹಣಾ ಕೊಠಡಿಗಳು ಕೂಡ ಪತ್ತೆಯಾಗಿವೆ ಚಿತ್ರವನ್ನು ಸರಿಯಾಗಿ ನೋಡಿ ಮಕ್ಕಳೇ ಬಹಳ ಸುಂದರವಾದಂತಹ ಸಂಗ್ರಹಣಾ ಕೊಠಡಿಗಳು ಕಂಡು ಬರ್ತಾ ಇವೆ ಈ ಕೊಠಡಿಗಳಲ್ಲಿ ಅವರು ದವಸ ಧಾನ್ಯಗಳನ್ನು ಸಂಗ್ರಹ ಮಾಡ್ತಾ ಇದ್ದರು ಹಾಗೆಯೇ ಅವರ ಏನು ಈ ನಗರಗಳು ಒಂದಷ್ಟು ಇದ್ದುವೋ ಆ ನಗರಗಳನ್ನು ನಾವು ಈ ನಕಾಶೆಯಲ್ಲಿ ನೋಡ್ಬೋದು ಹರಪ್ಪ ಕಾಲಿಬಂಗನ್ ಮೊಹೆಂಜದಾರು ಹಾಗೆ ಲೋತಾಲ್ ಹರಪ್ಪ ಮೇಲೆ ಇದೆ ಅದರ ಕೆಳಗಡೆ ಕಾಲಿಬಂಗನ್ ಅದರಿಂದ ಕೆಳಗೆ ಮೊಹೆಂಜದಾರು ಹಾಗೆಯೇ ಕೆಳ ಭಾಗದಲ್ಲಿ ಲೋತಾಲ್ ಸರಿಯಾಗಿ ಗಮನಿಸಿದ್ರಲ್ಲ ಮಕ್ಕಳೇ ನಗರದ ತಳ ಪ್ರದೇಶದಲ್ಲಿರುವಂತಹ ಗ್ರಾಮ ಆಗಲೇ ನಾನು ಹೇಳಿದೆ ಅಲ್ಲಿ ಹೆಚ್ಚು ಜನರು ವಾಸ ಮಾಡ್ತಾ ಹಾಗಾಗಿ ಅದು ಜನವಸತಿಯಿಂದ ಕೂಡಿತ್ತು ಇನ್ನು ಆ ಕಾಲದ ಜನ ವ್ಯವಸ್ಥಿತವಾದಂತಹ ರೀತಿಯಲ್ಲಿ ಮನೆಗಳ ನಿರ್ಮಾಣ ಮಾಡಿದರು ಸಾಮಾನ್ಯವಾಗಿ ಒಂದು ಇಲ್ಲವೇ ಎರಡು ಅಂತಸ್ತಿನ ಮನೆಗಳನ್ನು ಅವರು ಹೊಂದಿದ್ರು ಈ ಮನೆಗಳನ್ನು ಇಟ್ಟಿಗೆಗಳಿಂದ ಕಟ್ಟಿದ್ರು ಆದ್ದರಿಂದ ಆ ಮನೆಯ ಗೋಡೆಗಳು ಬಹಳ ಬಲಿಷ್ಠ ಆಗಿದ್ದವು ಚಿತ್ರದಲ್ಲಿ ಗಮನಿಸಿ ವ್ಯವಸ್ಥಿತವಾದಂಥ ರೀತಿಯಲ್ಲಿ ಮನೆಗಳನ್ನು ಕಟ್ಟಿದ್ರು ಒಳಾಂಗಣದ ಸುತ್ತ ಕೊಠಡಿಗಳಿದ್ದವು ಹಾಗೆಯೇ ಮನೆಯ ದ್ವಾರ ಇದೆ ಅಲ್ಲ ಅದು ರಸ್ತೆಯ ಕಡೆ ಮುಖ ಮಾಡಿತ್ತು ಮಕ್ಕಳೇ ಮನೆಯ ಪ್ರಮುಖ ದ್ವಾರ ರಸ್ತೆಯ ಬದಿಗಿತ್ತು ಆದರೆ ಯಾವುದೇ ಕಿಟಕಿಗಳು ರಸ್ತೆಯ ಕಡೆ ಮುಖ ಮಾಡಿರಲಿಲ್ಲ ಮನೆಗಳಲ್ಲಿ ಸ್ನಾನದ ಕೊಠಡಿಗಳು ಕೂಡ ಕಂಡು ಬರ್ತವೆ ಹಾಗೆಯೇ ಕೆಲವು ಮನೆಗಳಲ್ಲಿ ಬಾವಿಗಳು ಕೂಡ ಇದ್ದುವು ಅವರು ಉತ್ತಮವಾದಂತಹ ರೀತಿಯಲ್ಲಿ ರಸ್ತೆಗಳ ನಿರ್ಮಾಣ ಕೂಡ ಮಾಡಿದ್ರು ಚಿತ್ರದಲ್ಲಿ ನೀವು ನೋಡ್ಬೋದು ಎಲ್ಲಕ್ಕಿಂತ ಮುಖ್ಯವಾಗಿ ಅವರ ಒಳಚರಂಡಿ ವ್ಯವಸ್ಥೆ ಇದೆ ಅಲ್ಲ ಮಕ್ಕಳೇ ಅದು ಬಹಳ ಸುವ್ಯವಸ್ಥಿತ ಆಗಿತ್ತು ಚರಂಡಿಗಳನ್ನು ಅವರು ಇಟ್ಟಿಗೆಗಳಿಂದ ನಿರ್ಮಾಣ ಮಾಡಿದರು ಹಾಗೆಯೇ ಅದರ ಮೇಲ್ಭಾಗವನ್ನು ಚಪ್ಪಡಿಯಿಂದ ಕಲ್ಲಿನ ಚಪ್ಪಡಿಯಿಂದ ಮುಚ್ಚಿದರು ಮನೆಯ ಮೋರಿಗಳನ್ನು ಆ ಚರಂಡಿಗೆ ಜೋಡಿಸ್ತಾ ಇದ್ದರು ಮನೆಯಲ್ಲಿ ಏನು ಬಳಕೆಯಾದಂಥ ಕಲುಷಿತ ನೀರಿತ್ತೋ ಅದು ಮೋರಿಯ ಮೂಲಕ ಆ ಚರಂಡಿಗೆ ಹೋಗಿ ಸೇರ್ತಾ ಇತ್ತು ಹಾಗೆಯೇ ಚರಂಡಿಗಳನ್ನು ಶು ಶುಚಿಗೊಳಿಸಲಿಕ್ಕೆ ಅಲ್ಲಲ್ಲಿ ರಂಧ್ರಗಳ ನಿರ್ಮಾಣ ಕೂಡ ಅವರು ಮಾಡಿದರು ಹೀಗೆ ಆಧುನಿಕ ಕಾಲದ ವ್ಯವಸ್ಥೆಗಳು ಏನಿವೆಯೋ ಅದಕ್ಕೂ ಉತ್ತಮವಾಗಿ ಸಾವಿರಾರು ವರ್ಷಗಳ ಹಿಂದೆಯೇ ಈ ವ್ಯವಸ್ಥೆಗಳು ಮಾಡಿದ್ರು ಅನ್ನುವಂಥದ್ದು ನಮಗೆ ಪತ್ತೆಯಾಗಿವೆ ಹರಪದ ಜನರು ಬೆಲೆ ಬಾಳುವಂಥ ಹರಳುಗಳು ಹಾಗೆಯೇ ಲೋಹದ ಆಭರಣಗಳನ್ನು ಕೂಡ ಉಪಯೋಗಿಸ್ತಾ ಇದ್ರು ಚಿತ್ರದಲ್ಲಿ ನೀವು ನೋಡ್ಬೋದು ಹರಳುಗಳು ಹಾಗೆಯೇ ಲೋಹದಿಂದ ಮಾಡಿದಂತಹ ಆಭರಣಗಳು ಮಣಿಗಳನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ ಜೊತೆಯಲ್ಲಿ ಒಂದಷ್ಟು ಮುದ್ರೆಗಳು ಕೂಡ ನಮಗೆ ದೊರೆತಿವೆ ಮುದ್ರೆಗಳು ಆ ಮುದ್ರೆಗಳ ಮೇಲೆ ಒಂದಷ್ಟು ಲಿಪಿಗಳು ಕೂಡ ಕಂಡುಬಂದಿವೆ ಆದರೆ ಆ ಲಿಪಿಗಳನ್ನು ನಮಗೆ ಇವತ್ತಿಗೂ ಕೂಡ ತಿಳಿಲಿಕ್ಕೆ ಸಾಧ್ಯ ಆಗಲಿಲ್ಲ ಆ ಕಾಲದ ಜನರಿಗೆ ಅಕ್ಷರಜ್ಞಾನ ಗೊತ್ತಿತ್ತು ಅನ್ನುವಂಥದ್ದು ಈಗ ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ತದೆ ಮಕ್ಕಳೇ ಆಭರಣಗಳು ಈ ಆಭರಣಗಳನ್ನು ಆಗ ನನ್ನ ಆಡಳಿತ ವರ್ಗ ಇತ್ತು ಅಂತೇಳಿ ಹೇಳಿದಲ್ಲ ಮಕ್ಕಳೇ ಆ ಜನ ಉಪಯೋಗಿಸ್ತಾ ಇದ್ದಿರ್ಬೋದು ಲೋಹದ ಆಭರಣಗಳು ಹರಳುಗಳನ್ನು ಅವರು ಬಳಕೆ ಮಾಡ್ತಾ ಇದ್ದಿರ್ಬೋದು ಹಾಗೆಯೇ ಜನಸಾಮಾನ್ಯರು ಮಣಿಗಳನ್ನು ಬಳಕೆ ಮಾಡ್ತಾ ಇದ್ದಿರ್ಬೋದು ಈಗ ಆ ಕಾಲದ ಜನ ಹೇಗೆ ಜೀವನವನ್ನು ನಿಭಾಯಿಸ್ತಾ ಇದ್ದರು ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ಳುವ ಅವರು ಕೃಷಿ ಮತ್ತು ವ್ಯಾಪಾರವನ್ನು ಅವಲಂಬಿಸಿದ್ರು ಗೋಧಿ ಬಾರ್ಲಿ ಸಾಸಿವೆ ಇತ್ಯಾದಿ ಕಾಡುಗಳನ್ನು ಅವರು ಬೆಳೀತಾ ಇದ್ದರು ಜೊತೆಗೆ ಹತ್ತಿಯನ್ನು ಕೂಡ ಬೆಳೀತಾ ಇದ್ದರು ಹತ್ತಿಯಿಂದ ಅವರು ಉಡುಪನ್ನು ತಯಾರು ಮಾಡ್ತಾ ಇದ್ದರು ಹಲವು ನಗರಗಳು ನದಿ ತೀರದಲ್ಲಿ ಕಂಡುಬಂದ ಕಾರಣ ಅವರಿಗೆ ನೀರಾವರಿಯ ಉಪಯೋಗ ಕೂಡ ಗೊತ್ತಿತ್ತು ಅಂತೇಳಿ ನಾವು ತಿಳ್ಕೊಳ್ಬೋದು ಜೊತೆಯಲ್ಲಿ ಅವರು ಪಶುಪಾಲನೆಯನ್ನು ಕೂಡ ಮಾಡ್ತಾಯಿದ್ರು ದುಬ್ಬದ ಗೂಳಿ ಅದೇ ರೀತಿಯಲ್ಲಿ ದನಗಳು ಎಮ್ಮೆ ಕುರಿ ಮೇಕೆ ನಾಯಿ ಕೋಳಿಗಳು ಇತ್ಯಾದಿಗಳನ್ನು ಅವರು ಸಾಕ್ತಾಯಿದ್ರು ಎತ್ತುಗಳನ್ನು ಸರಕು ಒಯ್ಯಲಿಕ್ಕೆ ಭಾರವನ್ನು ಹೊರಲಿಕ್ಕೆ ಅವರು ಉಪಯೋಗ ಮಾಡ್ತಾ ಇದ್ದಿರ್ಬೋದು ಹಾಗೆಯೇ ವ್ಯಾಪಾರದಲ್ಲೂ ಕೂಡ ಅವರು ತೊಡಗಿಕೊಂಡಿದ್ದರು ನಗರಗಳು ಗ್ರಾಮೀಣ ಪ್ರದೇಶಗಳ ಜೊತೆಯಲ್ಲಿ ವ್ಯಾಪಾರ ಸಂಪರ್ಕವನ್ನು ಹೊಂದಿದವು ಕೆಲವು ಪ್ರಮುಖ ನಗರಗಳು ಬಲೂಚಿಸ್ತಾನ ಸೌರಾಷ್ಟ್ರ ಸೌರಾಷ್ಟ್ರ ಗುಜರಾತಿನಲ್ಲಿ ಬರ್ತದೆ ಬಲೂಚಿಸ್ತಾನ ಪಾಕಿಸ್ತಾನದಲ್ಲಿ ಹಾಗೆಯೇ ದಕ್ಕನ್ ಪ್ರದೇಶಗಳಲ್ಲಿ ಈ ವ್ಯಾಪಾರ ಸಂಪರ್ಕ ಇತ್ತು ಮೆಸಪಟೋಮಿಯಾದಲ್ಲಿ ಸಿಂಧೂ ನಾಗರಿಕತೆಗೆ ಸಂಬಂಧಿಸಿದಂತಹ ಒಂದಷ್ಟು ಮುದ್ರೆಗಳು ಕೂಡ ಲಭಿಸಿವೆ ಇದರಿಂದ ಮೆಸಪಟೋಮಿಯಾ ಹಾಗೂ ಹರಪ್ಪನ್ನರ ನಡುವೆ ಸಂಬಂಧ ಇತ್ತು ಅನ್ನುವಂಥದ್ದು ಸ್ಪಷ್ಟವಾಗಿ ಗೋಚರಿಸ್ತದೆ ಈ ನಕಾಶೆಯನ್ನು ನೋಡಿ ಮಕ್ಕಳೇ ಇಲ್ಲಿ ಇಂಡಸ್ ಮತ್ತು ಮೆಸಪಟೋಮಿ ಅಂತ ಬರೆದಿದೆ ಹಾಗೆಯೇ ಬಾಣದ ಗುರುತಿನಲ್ಲಿ ತೋರಿಸಿದ್ದಾರೆ ಸಿಂಧೂ ನಾಗರಿಕತೆಯ ಜನರು ಮೆಸಪಟೋಮಿಯಾದ ಜೊತೆ ಸಂಪರ್ಕ ಹೊಂದಿದ್ರು ಅನ್ನುವಂಥದ್ದನ್ನು ನಾವು ಇದರಿಂದ ತಿಳಿಬೋದು ಹೀಗೆ ಹರಪ್ಪ ಅಥವಾ ಸಿಂಧೂ ಬಯಲಿನ ನಾಗರಿಕತೆಯ ಜನ ಸುವ್ಯವಸ್ಥಿತವಾದಂತಹ ಬದುಕನ್ನು ಕಟ್ಟಿಕೊಂಡಿದ್ದರು ಅಂಥೇಳಿ ನಮಗೆ ಪತ್ತೆ ಆದಂತಹ ಕುರುಹುಗಳಿಂದ ಗೊತ್ತಾಗ್ತದೆ ಆದರೆ ಇಂತಹ ನಗರ ಕೊನೆಗೆ ಅವನತಿಯನ್ನು ಕಾಣ್ತದೆ ಆದರೆ ಈ ನಗರಗಳ ಅವನತಿ ಹೇಗಾಯಿತು ಅನ್ನುವಂಥದ್ದನ್ನು ನಾವು ನೋಡೋದಾದರೆ ಸುಮಾರು ನಾಲ್ಕು ಸಾವಿರ ವರ್ಷಗಳ ಹಿಂದೆ ಇಲ್ಲಿನ ವ್ಯವಸ್ಥೆ ಬದಲಾಗಲಿಕ್ಕೆ ಆರಂಭ ಆಗ್ತದೆ ಅಲ್ಲಿನ ಕುರುಹುಗಳನ್ನು ನಾವು ಗಮನಿಸಿದಾಗ ಪ್ರಾಕೃತಿಕ ಕಾರಣಗಳ ಜೊತೆಗೆ ವಿವಿಧ ಸನ್ನಿವೇಶಗಳು ಕೂಡ ಇದರ ಅವನತಿಗೆ ಕಾರಣ ಆಗ್ತದೆ ಹರಪ್ಪದ ಕೋಟೆಯ ಸುತ್ತಲಿನ ಗೋಡೆಗಳು ಮತ್ತಷ್ಟು ಭದ್ರಗೊಳಿಸ್ತದೆ ಭದ್ರಗೊಳಿಸಲಾಗ್ತದೆ ಅದನ್ನು ಆದರೆ ಕಡೆಯ ದಿನಗಳಲ್ಲಿ ಈ ನಗರದ ಪಶ್ಚಿಮದ ದ್ವಾರ ಅದನ್ನು ಸಂಪೂರ್ಣವಾಗಿ ಮುಚ್ಚುತ್ತಾರೆ ಮೊಹಿಂಜಾರೋವಿನಲ್ಲಿ ಏನು ವಿಶಾಲ ಕೋಣೆಗಳಿದ್ದುವೋ ಅವುಗಳು ಕ್ರಮೇಣ ಕಿರಿದಾಗ್ತಾ ಬರ್ತವೆ ಬೃಹತ್ ಕಟ್ಟಡಗಳು ಕುಟೀರಗಳಾಗಿ ಮಾರ್ಪಾಡಾಗ್ತದೆ ನಗರ ಯೋಜನೆ ಮತ್ತು ರಸ್ತೆ ರಸ್ತೆ ಯೋಜನೆಯನ್ನು ನಾವೇನು ಕಂಡೆವೋ ಅವುಗಳು ಕ್ರಮೇಣ ವ್ಯವಸ್ಥಿತವಾಗಿ ಉಳಿಯಲಿಲ್ಲ ಕೆಲವು ಇತಿಹಾಸಕಾರರ ಪ್ರಕಾರ ಬತ್ತಿ ಹೋದ ನದಿಗಳು ಹಾಗೆಯೇ ದಿಕ್ಕು ಬದಲಾಯಿಸಿದಂಥ ನದಿಗಳು ಇವುಗಳ ಅವನತಿಗೆ ಕಾರಣ ಅಂತ ಹೇಳಿದರೆ ಇನ್ನು ಕೆಲವರು ಕಾಡಿನ ನಾಶ ಕೂಡ ಇದರ ಅವನತಿಗೆ ಕಾರಣ ಅಂತ ಹೇಳ್ತಾರೆ ಹಾಗೆಯೇ ಪ್ರವಾಹಗಳು ಬಂದು ಪ್ರವಾಹಗಳಿಂದ ಜಲಾವೃತಗೊಂಡು ಇದು ನಾಶ ಆಗಿರಲಿಕ್ಕೂ ಸಾಕು ಅಂತೇಳಿ ಇನ್ನು ಕೆಲವರು ಹೇಳ್ತಾರೆ ಮತ್ತು ಕೆಲವರು ಸಿಂಧು ಮತ್ತು ಪಶ್ಚಿಮ ಪಂಜಾಬಿನ ಜನರು ಆ ಪ್ರದೇಶವನ್ನು ಬಿಟ್ಟು ಪೂರ್ವದ ಹಾಗೆಯೇ ದಕ್ಷಿಣದ ಪ್ರದೇಶಗಳಿಗೆ ವಲಸೆ ಹೋಗಿರುವ ಸಾಧ್ಯತೆ ಕೂಡ ಇದೆ ಅದೂ ಕೂಡ ಈ ನಗರಗಳ ಅವನತಿಗೆ ಕಾರಣ ಆಗಿರ್ಬೋದು ಅಂತೇಳಿ ಹೇಳ್ತಾರೆ ಈಗ ನಾವು ಓದಿದಂಥ ಒಂದಷ್ಟು ವಿಷಯಗಳನ್ನು ಮತ್ತೊಮ್ಮೆ ನೆನಪಿಸಿಕೊಳ್ಳುವ ಮಕ್ಕಳೇ ಏನೆಲ್ಲ ನಾವು ಓದಿದ್ವಿ ಒಮ್ಮೆ ನೆನಪಿಸಿಕೊಳ್ಳೆ ಮಕ್ಕಳೇ ಹೌದು ಮೊದಲ ಹಂತದ ನಗರೀಕರಣದ ಬಗ್ಗೆ ನಾವು ತಿಳ್ಕೊಂಡಿದ್ವಿ ಹಾಗೆಯೇ ನಗರಗಳ ವಿಶೇಷತೆಗಳು ಏನು ಅವುಗಳನ್ನು ಅಭ್ಯಾಸ ಮಾಡಿದ್ವಿ ಜೊತೆಯಲ್ಲಿ ನಗರ ಯೋಜನೆ ನಗರ ಜೀವನ ಹಾಗೆಯೇ ಆ ನಗರಗಳು ಹೇಗೆ ಅವನತಿ ಆಯಿತು ಅನ್ನುವಂಥದ್ದನ್ನು ನಾವು ತಿಳ್ಕೊಂಡೆವು ಈಗ ಒಂದು ಚಟುವಟಿಕೆ ಮಕ್ಕಳೇ ಸರಿಯಾಗಿ ಗಮನಿಸಿ ಉತ್ತರಿಸಬೇಕು ನೀವು ಬೋಲಾನ್ ಪಾಸಿನ ಫಲವತ್ತಾದ ಮೈದಾನದ ಸಮೀಪದಲ್ಲಿರುವಂತಹ ನೆಲೆ ಯಾವುದು ಮಕ್ಕಳೇ ಹೌದು ಸರಿ ಉತ್ತರ ಬೋಲಾನ್ ಪಾಸಿನ ಫಲವತ್ತಾದ ಮೈದಾನದ ಸಮೀಪದಲ್ಲಿರುವ ನೆಲೆ ಮೆಹರ್ಗಲ್ ಇನ್ನೊಂದು ಪ್ರಶ್ನೆ ಹರಪ್ಪ ನೆಲೆಯು ಪಂಜಾಬಿನ ಡ್ಯಾಶ್ ಕಣಿವೆ ಪ್ರದೇಶದಲ್ಲಿ ಕಂಡುಬಂದಿದೆ ಎಲ್ಲಿ ಮಕ್ಕಳೇ ಗುಡ್ ಸರಿಯಾಗಿ ಹೇಳಿದರೆ ಹರಪ್ಪ ನೆಲೆಯು ಪಂಜಾಬಿನ ಸಿಂಧೂ ಕಣಿವೆ ಪ್ರದೇಶದಲ್ಲಿ ಕಂಡುಬಂದಿದೆ ಮತ್ತೊಂದು ಪ್ರಶ್ನೆ ಹರಪ್ಪ ಸಂಸ್ಕೃತಿಯ ಜನ ಕೃಷಿ ಮತ್ತು ಡ್ಯಾಶ್ ಅವಲಂಬಿಸಿದ್ರು ಏನನ್ನು ಅವಲಂಬಿಸಿದ್ರು ಮಕ್ಕಳೇ ಹೌದು ಸರಿಯಾಗಿ ಹೇಳಿದರೆ ಹರಪ್ಪ ಸಂಸ್ಕೃತಿಯ ಜನ ಕೃಷಿ ಮತ್ತು ವ್ಯಾಪಾರವನ್ನು ಅವಲಂಬಿಸಿದ್ರು ಈಗ ಗೃಹಪಾಠ ಮಕ್ಕಳೇ ಬರ್ಕೊಳ್ಳಿ ನೀವು ಪುಸ್ತಕದಲ್ಲಿ ಮತ್ತು ಆ ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರ ಬರೀಬೇಕು ಒಂದನೇ ಪ್ರಶ್ನೆ ಹರಪ್ಪ ನಗರದ ವಿಶೇಷತೆಯನ್ನು ಬರೆಯಿರಿ ಹರಪ್ಪ ನಗರದ ವಿಶೇಷತೆಯನ್ನು ಬರೆಯಿರಿ ಎರಡು ಮೊಹೆಂಜೋದಾರೋವಿನ ಸ್ನಾನದ ಕೊಳದ ಬಗ್ಗೆ ಬರೆಯಿರಿ ಮೊಹೆಂಜೋದಾರೋವಿನ ಸ್ನಾನದ ಕೊಳದ ಬಗ್ಗೆ ಬರೆಯಿರಿ ಮೂರು ಭಾರತದ ಅಂದವಾದ ನಕಾಶೆಯನ್ನು ರಚಿಸಿ ಕೆಳಗಿನ ಸ್ಥಳಗಳನ್ನು ಗುರುತಿಸಿ ಭಾರತದ ಅಂದವಾದ ನಕಾಶೆಯನ್ನು ರಚಿಸಿ ಕೆಳಗಿನ ಸ್ಥಳಗಳನ್ನು ಗುರುತಿಸಿ ಸ್ಥಳಗಳು ಮಕ್ಕಳೇ ಒಂದು ಪಂಜಾಬ್ ಹಾಗೆ ಎರಡು ಲೋಥಾಲ್ ಇವುಗಳನ್ನು ನಿಮ್ಮ ಪುಸ್ತಕದಲ್ಲಿ ಸರಿಯಾಗಿ ಉತ್ತರವನ್ನು ಹುಡುಕಿ ಬರೀಬೇಕು ಪಾಠದ ಮುಂದಿನ ಭಾಗವನ್ನು ನಾವು ನೆಕ್ಸ್ಟ್ ತರಗತಿಯಲ್ಲಿ ತಿಳ್ಕೊಳ್ಳುವ ಮಕ್ಕಳೇ ಧನ್ಯವಾದಗಳು